पट्टणकुडी ग्रामपंचायतीवरील भ्रष्टाचाराचे आरोप बिनबुडाचे. ग्रामपंचायत सदस्य विद्याधर कागे यांचे स्पष्टीकरण. एक आठवड्यापूर्वी भाजप प्रणित ग्रामपंचायत सदस्यांनी पत्रकार परिषद घेऊन ग्रामपंचायत प्रशासनामध्ये मोठ्या प्रमाणात भ्रष्टाचार झाल्याचा आरोप केला होता. त्यानंतर पट्टणकुडी येथील काँग्रेस प्रणित सदस्यांनी व नागरिकांनी माध्यमांच्या समोर येऊन आपली बाजू मांडली. पट्टणकुडी ग्रामपंचायतीमध्ये कोणताही गैरप्रकार व भ्रष्टाचार झाला नसल्याचे सांगितले व भाजप सदस्यांनी केलेले आरोप पूर्णपणे बिनबुडाचे व खोटे असल्याचे सांगितले. माजी खासदार प्रकाश हुक्केरी व आमदार गणेश हुक्केरी यांनी गावाच्या विकासासाठी अनेक योजना राबवून मोठ्या प्रमाणात विकास निधी खेचून आणून पट्टणकुडी गावाचा सर्वांगीण विकास साधला आहे. ही कामे करत असताना कोणताही गैरप्रकार किंवा भ्रष्टाचार झाला नसून आगामी निवडणूक डोळ्यासमोर ठेवून आमच्यावर खोटे आरोप करण्यात येत आहेत, अशी प्रतिक्रिया माध्यमांशी बोलताना ग्रामपंचायत सदस्य विद्याधर कागे यांनी दिली. ते SLW जवळचा म्हणजे झाडा लावायचा ते हे असू दे, खड्डे असू देत, आणि बोर घसते गलीचं बोर सुतार गलीत मारलेलं असू दे किंवा डिवायडरच असू दे. SC कॉलनीमध्ये स्मशानभूमीतला आसन व्यवस्था असू दे आणि शौचालयाचं असू दे. जे जे त्याने आरोप केले हे सत्य धरून नाही, हे खोटे आरोप आहेत आणि त्याचा प्रूफ आम्ही तुम्हाला तिथले लोकांनीच दिलेत, मी द्यायची आवश्यकता नाही. आम्ही ग्रामपंचायत सदस्य आहे, आम्ही दिलं तर ते तुम्ही खरं धरणार नाही, पण लोकांनीच तुम्हाला त्याचं उत्तर तुम्ही आता बाईट केलं आहे, तुम्हाला उत्तर त्यांनी दिलेलं आहेत. हे आरोप पूर्णपणे चुकीचे असून हे राजकारणाशी धरून आहेत आणि असलं गलिच्छ राजकारण कोणी करू नये आणि गावचा विकास करण्यासाठी निधी आणावं आणि भरपूर निधी आणून आमच्या गावचा विकास साधावा असं मी त्यांना प्रामाणिक विनंती करतो. यावेळी ग्रामपंचायत उपाध्यक्ष सुकुमार डिगरे, माजी ग्रामपंचायत सदस्य विठ्ठल यकने यांनी माध्यमांशी प्रतिक्रिया देताना कोणताही भ्रष्टाचार झाला नसल्याचे सांगितले. सरकार वतीनं इथे कटबेकांत नवीन मठ देऊ, ಇಲ್ಲಿ ಒಂದು ಎರಡು ಮೂರು ಪ್ಲೇಸ್ ನಾವು ತೋರಿಸಿದೆವು ತಹಶೀಲ್ದಾರ್ ಎ ಸಿ ಗೋಳಿಗೆ. ಆಯ್ತು, ಅವ್ರು ಏನು ಮಾಡಿದ್ರು, ಪ್ರೆಸ್ಲಿ ಮಾಡಿ ಇದೊಂದು ಜಾಗ ಸೆಲೆಕ್ಟ್ ಮಾಡಿದ್ದಾರೆ. ಯಾವಾಗ ಮಾಡಿದಾರೆ ಅಂದರೆ 2 ವರ್ಷದಿಂದ ಅವ್ರು ಮಾಡಿದ್ದಾರೆ. ಆಯ್ತು, ಮಾಡೋಣ. ಆ ಟೈಮ್ಕೆ ಇಲ್ಲಿ ಇದು ಮನಿ ಇಲ್ಲಾಗಿತ್ತು ರೀ, ಇಲ್ಲಿ ಮನಿ ಇಲ್ಲಾಗಿತ್ತು. ನಂತರ ಏನಾಯ್ತು ರೀ ಸರ, ಈಗ ನಾವು ಈಗ ಅದು SLW ಕಟ್ಟಬೇಕಾಗಿತ್ತು. ಕಟ್ಟೋ ಟೈಮ್ಗೆ ಅವರು ಜನಾಂಗ ಬಂದ, ನಮ್ಮ ಮಂದಿ ಬಂದ, ಇಲ್ಲಿ ಕಟ್ಟಬೇಡ್ರಿಪ್ಪ, ನಮ್ಗೆ ನಿಲ್ಲಾಗಿಲ್ಲ, ಜಾಗ ಇಲ್ಲ, ಮತ್ತು ನೀವು ಕಟ್ಟಕ್ಕೆ ಜಾಗ ಕೊಡ್ರಿ, ಅದು ಕಚೇರಿ ಡಿಪೋಯಿಂಟ್ ಕಟ್ಬೇಡ್ರಿ, ಹಿಂಗಂದ್ರೆ ಅವರು. ನಾವೇನು ಮಾಡಿದೀವಿ ರೀ, ಆಯ್ತುಪ್ಪ, ಹಂಗಾದ್ರೆ 3 ಎಕರೆ ಜಮೀನ ಈಗ ಸೇರಿಸಲಿ ಉತ್ತರ ಹೊಂಡಿದೈತಿ ಗ್ರಾಮ ಪಂಚಾಯತ್, ನಮ್ಮ ಪಂಚಾಯತಿಗೆ ಅದು ಬಂದಿದ್ರಿ ಉತ್ತರ. ಆಯ್ತು ಸರ, ನಾವೇನಂತೀವಿ, ಉಳಿಕೆದ 12 ಎಕರೆ ಜಮೀನು ಐತಿ ರೀ. ಅದು ನಾವೇನು ಮಾಡಿದೀವಿ ಅಂದ್ರೆ ನಮ್ಮ ವಿಶೇಷ ಸಾಮಾನ್ಯ ಸಭೆದಾಗ ಠರಾವ್ ಹಾಕಿ 12 ಎಕರೆ ಜಮೀನು ನಾವು SC ST ಮತ್ತು ಅದರ್ಸ್ಗೆ ಯಾರಿಗೆ ನಿವೇಶನ ಇಲ್ಲ ಅವ್ರಿಗೆ ಕೊಡೋದು ಠರವಾಸಿದ್ದೀವಿ ರೀ, ಅಂದರೆ ಠರಾವ್ ಹಾಕಿದ್ದೀವಿ ಈಗ ಆಲ್ರೆಡಿ. ಆಯ್ತು, ಆದರೆ ಭೀ ಮಂದಿದೆ ಈಗ ಅಭಿಪ್ರಾಯ ಐತಿ, ನೀವು ಇಲ್ಲಿ ಕಟ್ಟಬೇಡ್ರಿ, ನೀವು ಬೇರೆ ಸರ್ವೆ ನಂಬರ್ದಾಗ ಹೋಗಿ ಕೊಟ್ರಿ. ಆ ಕಡೆ ಬೇರೆನವರು ಅವ್ರು ಒಂದು ನಮಗೆ ಸರ್ವೆ ನಂಬರ್ ಹೇಳಿದಾರೆ, ಅಲ್ಲಿ ಏನೈತೆ ರೀ, ಎಲ್ಲ ಸಶೀಕರಣ ಆಗೈತೆ ರೀ. ಈಗ ಆ ಆರೋಪ ಏನವ್ರು ಮಾಡಿದ್ದೈತಿ, ಆ ಆರೋಪ ಸತ್ಯಕ್ಕೆ ದೂರದಿದ್ದ ಆರೋಪ ಐತೆ. ಅವರು ಸುಳ್ಳು ಆರೋಪ ಮಾಡಿದ್ದಾರೆ, ಮಾಡೋ ಕೆಲಸ ಇಲ್ಲ ಅವ್ರಿಗೆ, ಇದ್ರ ರಾಜಕೀಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಹೊರತಾಗಿ. ಈಗ ಅಲ್ಲಿ ಇರ್ತಕ್ಕಂಥ ಸ್ಪಾಟ್ಗಾಗಲಿ ಇವತ್ತಿನ ದಿನ ಯುವಸರು ಕೂಡ ಬಂದು ಅಲ್ಲಿ ವಿಸಿಟ್ ಕೊಟ್ಟು ನೋಡಿದ್ದಾರೆ. ಅವ್ರು ಏನು ಆರೋಪ ಮಾಡಿದಾರಲ್ಲ, ಆ ಆರೋಪಕ್ಕೆ ಅವ್ರ ಆರೋಪ ನಾವು ಸರಳವಾಗಿ ತಳ್ಳಿ ಹಾಕ್ತೇವೆ ಅದನ್ನ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಆರೋಪ 100ಕ್ಕೆ 100 ಸುಳ್ಳೈತಿ. ಯಾಕಂದ್ರೆ ಪ್ರತಿಯೊಂದು ಕಡೆಗೆ ಕೆಲಸ ಆಗಿರ್ತಕ್ಕಂಥ ಕೆಲಸ ಅದಾವ. ಯಾಕಂದ್ರೆ ಕೆಲಸ ಏನಂಗೇನು ಸುಮ್ಮನೆ ಒಂದು 20,000 ರೂಪಾಯಿ ಚೆಕ್ ಬರ. ಒಂದು ಉದಾಹರಣೆ ಯಾವುದಾದ್ರು ಹೇಳ್ಬೋದ್ರಿ, ಒಂದು 2-3 ಯಾವುದಾದ್ರು ಹೇಳ್ತವ್ರಲ್ಲ. ಈಗ ಇಲ್ಲಿ ಒಂದು ನಮ್ಗೆ ಗಸ್ತೆಗಲ್ಲಿ ಹತ್ರ ಒಂದು ಇದ್ರದ್ದು ಹೇಳಿದ್ರು, ಅವ್ರು ಬೋರ ತೊಡಗಾಗೈತಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿವಸ ಅಲ್ಲಿ ಖುದ್ದಾಗಿ ಯುವ ಸರ್ ಅವರು ವಿಸಿಟ್ ಕೊಟ್ಟು ನೋಡಿ ಅಲ್ಲಿಂದ ಗಸ್ತೆಗಲ್ಲಿ ಬೋರ ಹೊಡೆದಿದ್ದ ಸ್ಥಳದಿಂದ ಗಸ್ತೆಗಲ್ಲಿ ನೀರು ತಲುಪಿಸೋ ಇಲ್ಲೋ ಅನ್ನೋದು ಅವ್ರು ಖುದ್ದಾಗಿ ನೋಡಿದಾರೆ. ಸುಮ್ಮನೆ ಬೋರ್ ಕಳತನ ಆಗೈತೆ ಅಂತ ಹೇಳಿದಾರೆ. ಬೋರ್ ಕಳತನ ಆಗಿಲ್ಲ, ಅವ್ರ ಕಲ್ಪನೆನ ಕಳತನ ಆಗಿದೆ ಅವ್ರು. ಹಂಗಾಗಿ ಅವ್ರು ಏನು ಅದನ್ನಂದ್ರೆ ಹೆಸರು ಚೇಂಜ್ ಮಾಡಿ ನಾವು ವರ್ಕ್ ಮಾಡಿದೇವ್ ರೀ. ಅದನ್ನು ಸ್ವಲ್ಪ ಡಿಸ್ಟೆನ್ಸ್ ಅದೇ ವಾರ್ಡ್ದಾಗ ಗಸ್ತೆಗಲ್ಲಿ 3 ನಂಬರ್ ವಾರ್ಡ್ದಾಗನ ರೀ, ಗಸ್ತೆಗಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾರ್ಡ್ದಾಗನ ಒಂದು ಸ್ವಲ್ಪ ಡಿಸ್ಟೆನ್ಸ್ ದೂರ. ಯಾಕಂದ್ರೆ ಆಲ್ರೆಡಿ ಈಗ ಅಲ್ಲಿ ಎಲ್ಲಿ ಹೇಳಿದ್ರಲ್ಲ ಅಲ್ಲಿ 2 ಬೋರ್ ಜರ್ನಲಿಸ್ಟ್ 2 ಅಲ್ಲಿ ಇದ್ದು ರೀ, ಅಲ್ಲಿ ಆಲ್ರೆಡಿ 2 ಬೋರ್ ಅದಾವು. ಹಂಗಾಗಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಬೋರ್ ಹಾಕಿದ್ದೈತ್ರ. ಯಾವೇಳೆ ಆರೋಪ ಕೇಳಲಿ ಪ್ರತ್ಯೇಕ ಠಿಕಾಣಿ ಜಾವೂನ್ ಕಾಮಾಚಾ ತಪಶೀಲ್ ಕಾಂಗ್ರೆಸ್ ಸದಸ್ಯನೆ ದಿಲ್ಲಾ. ಯಾ ದರ್ಮ್ಯಾನ್ ತಾಲೂಕಾ ಪಂಚಾಯತ್ ಅಧಿಕಾರಿ व त्यांच्या टीमने पट्टणकुडी गावात झालेली विकास कामाची पाहणी केली. यावेळी ग्रामपंचायत उपाध्यक्ष सुकुमार डिगरे, ग्रामपंचायत सदस्य विद्याधर कागे, अनिल माळी, लखन परीट,
ಶಹಜಾನ್ ನವಾಜ್ ಮುಲ್ಲಾ, ಇಮ್ರಾನ್ ಮುಲ್ಲಾ, ರಾಜು ಮುಲ್ಲಾ, ರಾಜು ಕರ್ನೆ, ಅಶೋಕ್ ಗೌರಾಯಿ, ಅಣ್ಣಾ ನಾಯ್ಕ್, ರೋಹಿತ್ ಕಾಗೆ, ರವೀಂದ್ರ ಅಕುಲತೆ, ಮಲ್ಲಪ್ಪ ಬನ್ನೆ ಯಂಚಸಹ ನಾಗರಿಕ ಉಪಸ್ಥಿತ ಹೋತೆ.